ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಅಧಿಕಾರಿಗಳ ಮೇಲಾದ ಹಲ್ಲೆ ಮತ್ತು ದೌರ್ಜನ್ಯವನ್ನು ಖಂಡಿಸಿ ಕೊಪ್ಪಳ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಸಿಬಿಎಸ್ ವೃತ್ತದಿಂದ ಶ್ರೀ ಕೃಷ್ಣದೇವರಾಯ ವೃತ್ತದವರೆಗೆ ಮೆರವಣಿಗೆ ಮುಖಾಂತರ ಪ್ರತಿಭಟನೆ ಮಾಡಿ ಮಾನ್ಯ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ವೀರಶೈವ ಲಿಂಗಾಯತ ಅಧಿಕಾರಿಯ ಮೇಲೆ ದೌರ್ಜನ್ಯವನ್ನು ಖಂಡಿಸಿ ಪ್ರತಿಭಟನೆಯನ್ನು ಇಡೀ ಜಿಲ್ಲೆಯಾದಂತ ಇವತ್ತು ಕಾಟಿಗಿರ್ಬೋದು ಗರಿಗಿರಿರ್ಬೋದು ಅನೇಕ ಕಡೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಬಹುಸಂಖ್ಯಾತರಾದಂಥ ವೀರಶೈವರು ಇವತ್ತು ಎಲ್ಲ ಸಮಾಜದ ಬಾಂಧವರನ್ನ ಕರೆದುಕೊಂಡು ಹೋಗುವಂಥ ಶಕ್ತಿ ಯಾರಿಗೇನಿತ್ತು ಅದು ವೀರಶೈವ ಸಮಾಜಕ್ಕೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅಕ್ಷರ ದಾಸೋಹ ಇರ್ಬೋದು, ಅನ್ನ ದಾಸೋಹ ಇರ್ಬೋದು, ವಿದ್ಯಾದಾಸೋಹ ಇರ್ಬೋದು, ಅನೇಕ ಕಲ್ಪನೆಗಳನ್ನು ಕೊಟ್ಟಂಥ ಕರ್ನಾಟಕದ ಮಠಾಧಿಪತಿಗಳು ಇವತ್ತು ಸಿದ್ಧಗಂಗಾ ಮಠ ಇರ್ಬೋದು, ತಮ್ಮ ಗವಿಸಿದ್ದೇಶ್ವರ ಮಠ ಇರ್ಬೋದು, ಮೂರ್ಸಾವರ ಮಠ ಇರ್ಬೋದು, ಅನೇಕ ಮಠಮಾನ್ಯಗಳು ಇವತ್ತು ಯಾವುದೇ ಸಮಾಜದ ಇವತ್ತು ಕೇವಲ ವೀರಶೈವ ಸಮಾಜದ ಮಾತ್ರಕ್ಕೆ ಅವರ ವಿದ್ಯೆ ಕೊಡಲಿಲ್ಲ, ಅನ್ನದಾನ ಕೊಡಲಿಲ್ಲ. ಪ್ರತಿಯೊಬ್ಬ ಮಾನವರಿಗೆ ಇವತ್ತು ವಿದ್ಯಾದಾನ ಅನ್ನದಾನ ಇವತ್ತು ಏನು ಈ ಸಮಾಜ ಆ ಮಠಮಾನ್ಯಗಳನ್ನಿಂದ ನಿಂತು ಇವತ್ತು ವೀರಶೈವ ಧರ್ಮ ನಿಂತು ಏನು ಕೆಲಸ ಮಾಡ್ತಿದೆ ಇವತ್ತು ಅನ್ಯ ಎಲ್ಲ ಸಮಾಜ ಬಾಂಧವರನ್ನು ನಾವು ಕರೆದುಕೊಂಡು ಹೋಗಬೇಕು, ಎಲ್ಲರೂ ಮುಂಚೂಣಿಗೆ ತರಬೇಕೆಂಬ ಕಲ್ಪನೆ ಇಟ್ಕೊಂಡು ಈ ಸಮಾಜದ ಬಸವಾದಿ ಶರಣರು ಹುಟ್ಟಾಕಿದಂಥ ವೀರಶೈವ ಲಿಂಗಾಯತ ಧರ್ಮ ಇವತ್ತು ಇಡೀ ಮಾನವ ಕುಲವನ್ನೇ ಒಳ್ಳೆಯ ರೀತಿಯಲ್ಲಿ ಬದುಕಬೇಕೆಂಬ ಕಲ್ಪನೆಯನ್ನು ಕೊಟ್ಟಂಥ ಈ ಧರ್ಮ ಇವತ್ತು ಅನೇಕ ಅಧಿಕಾರಿಗಳು ಇವತ್ತು ಅನೇಕ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾರೆ. ಇವತ್ತು ನಮಗೆ ಖೇದ ಅನ್ನಿಸ್ತದೆ, ಎಲ್ಲ ಸಮಾಜವನ್ನು ಕಟ್ಟಿಕಟ್ಟುವಂಥ ಶಕ್ತಿ ಇರುವಂಥ ಈ ಸಮಾಜ ಇವತ್ತು ಈ ಸಮಾಜವನ್ನು ರಕ್ಷಣೆ ಮಾಡುವಂಥ ವ್ಯವಸ್ಥೆಗೆ ನಾವು ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತಂದ್ರೆ ಒಂದು ಖೇದದ ಸಂಗತಿ. ಇವತ್ತು ಏನು ಕೇಸ್ ಮಾಡಿದ್ದಾರೆ ಅದು ಬಹಳ ದುರದೃಷ್ಟಕರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದ್ರೆ ಇವತ್ತು ಎಲ್ಲ ಸಮಾಜವನ್ನು ಒತ್ತೊಯ್ಯುವಂಥ ಶಕ್ತಿ ಇರುವಂಥ ವೀರಶೈವ ಧರ್ಮದ ಮೇಲೆ ದೌರ್ಜನ್ಯ ಆಗ್ತಂತಂದ್ರೆ ನಾವು ಇವತ್ತು ಈ ವೀರಶೈವದ ಸಮಾಜದ ಎಲ್ಲ ಹಿರಿಯರು ಮುಖಂಡರು ಅದನ್ನು ಖಂಡಿಸಲೇಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವೀರಶೈವ ಸಮಾಜದ ಯಾವುದೇ ತರಹದ ಅಧಿಕಾರಿಗಳು ಇರಬಹುದು, ಮುಖಂಡರಿಗಿರ್ಬೋದು, ಇವತ್ತು ದೌರ್ಜನ್ಯಕ್ಕೆ ಒಳಗಾದರೆ ಇವತ್ತು ಏನು ಎಲ್ಲ ಸಮಾಜದ ಮುಖಂಡರು ಇವತ್ತು ಯಾವುದೇ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಈಗ ಒಂದು ಸಮಾಜದ ಬಗ್ಗೆ ನಾವು ಮಾತಾಡ್ತಾ ಇದ್ದಲ್ಲ, ಆ ಕಿಡಿಗೇಡಿಗಳಿಗೆ ಇವತ್ತು ಅವರಿಗೆ ಅಧಿಕಾರದ ದುರುಪಯೋಗಗಳನ್ನು ಪಡಿಸ್ಕೊಡ್ತಿದ್ದಾರೆ ಅಂಥವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕಂತಂದು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತು ಈ ಸಮಾಜ ದೊಡ್ಡ ಸಮಾಜ, ಈ ಸಮಾಜ ಎಲ್ಲರೂ ಕರೆದುಕೊಳ್ಳುವಂಥ ಹೋಗುವಂಥ ಶಕ್ತಿ ಇರುವಂಥ ಸಮಾಜ, ಸಮಾಜದ ಅಧಿಕಾರಿಗಳ ಎದುರಿಕೆ ಆ ಥರ ಎಂದು ನಿರ್ಮಾಣ ಆಗಬಾರದು ಮುಂದಿನ ದಿನಮಾನದಲ್ಲಿ ಅಂತ ಹೇಳಿ ಇವತ್ತು ಮುಂದಿನ ದಿನಮಾನದಲ್ಲಿ ಇಂಥ ಇವತ್ತು ಸಮಾಜದ ಇವತ್ತೇನು ಸಂಖ್ಯೆ ಕಲಿತಿದ್ದರೆ ಇವತ್ತು ಇವತ್ತು 10 ಪಟ್ಟು 20 ಪಟ್ಟು ಸಂಖ್ಯೆ ಕಲಿಬಂದಿತ್ತು. ಆದರೂ ಇವತ್ತು ಸಮಾಜದ ಕೇವಲ ನಾವು ಈ ನಾಡಿಗೆ ಮತ್ತು ಈ ನೆಲ ಜಲಕ್ಕೆ ಸಂಸ್ಕಾರವನ್ನು ನೀಡುವಂತಹ ಧರ್ಮ ವೀರಶೈವ ಧರ್ಮ. ನಾವು ಯಾರಿಗೂ ಅನ್ಯಾಯ ಮಾಡುವಂತ ಧರ್ಮ ನಮ್ಮ ಧರ್ಮ ಅಲ್ಲ. ಹಾಗಾಗಿ ನಾವು ಯಾರಿಗೂ ಅನ್ಯಾಯ ಮಾಡುವಂತ ಮಾತನ್ನು ಕೂಡ ನೋಯಿಸುವಂತ ಮಾತನ್ನು ಕೂಡ ನಾವು ಆಡೋದಿಲ್ಲ. ಈಗಾಗಲೇ ಕಾರ್ಟಿಗೆಯಲ್ಲಿ ನಡೆದಂತ ಘಟನೆಯಲ್ಲಿ ಸನ್ಮಾನ್ಯ ತಿಪ್ಪೇರುದ್ರ ಸ್ವಾಮಿ ಅವರ ಮೇಲೆ ಕೂಡ ಕೇಸನ್ನು ಪ್ರಗತಿಪರ ಚಿಂತಕರು ದಾಖಲಿಸಿದ್ದಾರೆ. ಆ ಪ್ರಗತಿಪರ ಚಿಂತಕರಲ್ಲಿ ಕೂಡ ನಾನು ಈ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ, ತಾವು ಇನ್ನೊಂದು ಬಾರಿ ಆ ವಿಡಿಯೋವನ್ನು ತೀಕ್ಷ್ಣವಾಗಿ ಪರಿಶೀಲಿಸಿ ಆ ತಿಪ್ಪೇರುದ್ರ ಸ್ವಾಮಿ ಅವರ ಮೇಲೆ ತಾವೇನು ತಿಳಿದುಕೊಂಡಂತಹ ಆಪಾದನೆಯನ್ನು ತಾವು ವಾಪಸ್ ತಕ್ಕೊಳ್ಬೇಕು. ನಮ್ಮ ಸಮಾಜದ ಜೊತೆಗೆ ತಾವು ನಮ್ಮವರು ಎನ್ನುವ ಭಾವನೆಯನ್ನು ನಾವು ಇಟ್ಕೊಂಡಿದ್ದೇವೆ, ಅದನ್ನು ಕೂಡ ತಾವು ಬೆಂಬಲಿಸಬೇಕಂತ ಹೇಳುವ ಮೂಲಕ ನಾನು ಈ ಒಂದು ಘಟನೆಯನ್ನು ಖಂಡಿಸುತ್ತೇನೆ. ವೀರಶೈವ ಸಮಾಜಕ್ಕೆ, ವೀರಶೈವ ಲಿಂಗಾಯತ ಧರ್ಮಕ್ಕೆ ಸೂರ್ಯ ಒಂದು, ನೀರು ಒಂದು, ಗಾಳಿ ಒಂದು, ಭೂಮಿ ಒಂದು, ಎಲ್ಲ ನಮ್ಮ ಕರ್ನಾಟಕದ ವೀರಶೈವರು ಎಲ್ಲರೂ ಬಂದು ಇವತ್ತಿನ ಈ ಜಾಗದಲ್ಲೇ ಎಲ್ಲ ವೀರಶೈವರ ಬಂದು
ಯಾವುದೇ ತಾರೆಯಲ್ಲಿ ಯಾವುದೇ ಒಂದು ಅಂಕುಶದ ಮುಂದಾಗಿಲ್ಲದಂತೆ ಎಲ್ಲ ಹನುಮಾನದ ರೀತಿಯಲ್ಲಿ ಗೌರವವನ್ನು ಎಲ್ಲ ಕೊಟ್ಟು ಎಲ್ಲ ಸಂಘಟಕರಿಗೆ ನನ್ನ ಈ ಸೇವೆ ಸಲ್ಲದೆ ಸಂಘಟಕರಿಗೆ ನಮಸ್ಕಾರಗಳು. ಇವತ್ತು ನಿಜವಾಗಲೂ ಈರಸೈವರ ಒಂದು ನೆಡಮುಡಿ, ಈರಸೈವರ ಒಂದು ಶಿಸ್ತು, ಈರಸೈವರ ಪದ್ಧತಿಯನ್ನು ಯಾವತ್ತೂ ನಾವು ಮರೆಯೋದಿಲ್ಲ. ನಮ್ಮ ತಂಡಿಗೆ ಬಂದ್ರೆ ನಾವು ಮುದಿ ಮುಳುಕಲು ಕೇಳಿದ್ದಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಧರ್ಮ, ನಮ್ಮ ಪದ್ಧತಿ, ನಾವು ಎಲ್ಲ ಅದನ್ನು ಭಾಳ ಎಲ್ಲ ಧರ್ಮದವರನ್ನು ಒಂದೇ ಅನ್ಕೊಂಡು ನಮ್ಮ ಧರ್ಮ ಸ್ವೀಕಾರ ಮಾಡಿಕೊಂಡು ಹೋಗುವಂಥ ಧರ್ಮ. ಈ ಧರ್ಮವನ್ನು ನೋಡಿ ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು. ಇವತ್ತು ಎಲ್ಲ ಹಳ್ಳಿಯಿಂದ ನಮ್ಮ ಯುವಕರು ನಾಲ್ಕು ದಿನದಿಂದ ಏನೋ ಈ ರಸೇವ ಯುವಕರು ಈ ಸಂಘಟನೆಯಲ್ಲಿ ಎಲ್ಲ ಹಿರಿಯರು ಕರೆಸಿ ಈ ಜಾತವನ್ನು ಯಶಸ್ವಿ ಮಾಡಬೇಕು. ಎಲ್ಲರಿಗೂ ನಮಸ್ಕರಿಸಿ ನಾನು ಯಾವ ಮುಗಿಸ್ತಾನೆ. ಯಾವುದೇ ಇರಲಿ, ಕಾನೂನು ಎಲ್ಲರ ರಕ್ಷಣೆಗಾಗಿ ಇದೆ, ಎಲ್ಲರಿಗೂ ಅದು ಅನ್ವಯವಾಗ್ತದೆ. ಎಲ್ಲ ನಾವೇನು ಸಮಾಜದ ಪಂಗಡದಲ್ಲಿದ್ದೀವಿ ಅವೆಲ್ಲ ನಮಗೆ ಗೌಣ್ಯ. ಇದರಲ್ಲಿ ಮೊದಲು ನಮ್ಮ ಧರ್ಮ ಮತ್ತು ದೇಶ, ಆಮೇಲೆ ನಮ್ಮ ಜಾತಿ. ಜಾತಿ ನಾವು ಹಂಚಿಕೊಂಡು ಇಲ್ಲಿ ಯಾರೂ ಸೇರಿಲ್ಲ, ಎಲ್ಲರೂ ಸೇರಿದ್ದೀವಿ. ವೀರೇಶ ಸಮಾಜದವರೆಲ್ಲರೂ ವೀರೇಶವ್ರ ಮೇಲೆ ಇರ್ತಕ್ಕಂಥ ಸುಳ್ಳು ಕೇಸುಗಳು ಮತ್ತು ಹಲ್ಲೆಗಳನ್ನು ಖಂಡಿಸಿ ನಾವು ಈ ಮಾಡ್ತಾ ಇದ್ದೀವಿ. ನಾವು ಈ ಕೆಲವೊಂದು ನಿಯಮಾನುಸಾರ ಈ ಕಾರ್ಯಕ್ರಮ ಮಾಡಿರೋದ್ರಿಂದ ಕೆಲವೇ ಕೆಲವು ಜನರನ್ನು ಸೇರಿಸಿದ್ದೀವಿ. ಹೀಗಾಗಿ ಯಾರು ಅನ್ಯತ ಭಾವಿಸೋದು ಬೇಕಾಗಿಲ್ಲ. ಸರ್ಕಾರಕ್ಕೆ ನಾವು ಇವತ್ತು ಒತ್ತಾಯ ಮಾಡೋದು ಒಂದೇ, ಯಾವ ಇರಲಿ, ಯಾವ ಜಾತಿಯವರು ಇರಲಿ, ಅವನೇ ಕಾರಣ ಹಲ್ಲೆ ಮಾಡೋದು ಅಥವಾ ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲೆ ಮಾಡೋದು, ಸುಳ್ಳು ದೂರು ದೂರುಗಳಲ್ಲಿ ದಾಖಲೆ ಮಾಡೋದು ನಿಲ್ಲಬೇಕು. ಆಮೇಲೆ ಈ ವೀರಶೈವ ಸಮಾಜರು ಈ ಪಂಚರ ಸಮಕ್ಷಮದಲ್ಲಿ ತಮ್ಮ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಮುಂದೆ ದಿನಗಳು ನೋಡಿಕೊಳ್ಬೇಕು. ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಬರೋದು, ಕೋರ್ಟಿಗೆ ಬಂದು ಅಲ್ಲಿ ನ್ಯಾಯ ಕೇಳೋದಕ್ಕಿಂತ ನಿಮ್ಮ ನಿಮ್ಮ ಊರಲ್ಲೇ ನಿಮ್ಮ ಹಿರಿಯರ ಜೊತೆಗೆ ಬಗೆಹರಿಸಿಕೊಳ್ಳ್ರಿ. ಯಾಕಂದರೆ ನಮ್ಮಲ್ಲಿ ಒಗ್ಗಟ್ಟಾಗಬೇಕಂದ್ರೆ ನಾವು ನ್ಯಾಯಾಲಯ ಪೊಲೀಸ್ ಸ್ಟೇಷನ್ಗೆ ಕಡಿಮೆ ಮಾಡಬೇಕು. ನಮ್ಮ ಹಿರಿಯರ ಮಾತು ಕೇಳಿಕೊಂಡು ಒಳ್ಳೆಯ ಜೀವನವನ್ನು ನಡೆಸಬೇಕು. ಆ ರೀತಿ ಆಗಲಿ. ಮತ್ತು ಇಲ್ಲಿ ಏನು ಸೇರಿದಿರಿ, ನಾನು ಭಾಳ ಒಂದಿಬ್ಬರು ಮೂವರು ಪರೀಕ್ಷೆ ಮಾಡಿದೆ. ಒಬ್ಬರು ಕಾಲು ಆಪರೇಷನ್ ಮಾಡ್ಕೊಂಡ್ರೆ ಅವ್ರು ನಡ್ಕೊಂತ ಬರ್ತವ್ರ, ಇಬ್ಬರು ಕಾಲು ಸೊಟ್ಟಾಗ್ಯಾವ ನಮ್ಮದು. ನಾನು ನೋಡಕತ್ತೀನಿ, ಏರು ಹುಡ್ರೆ ಕಾಣಕತ್ತೆ ಅವನಲ್ಲಿ. ಆ್ಯಕ್ಟಿವ್ ಆಗಬೇಕು ಎಲ್ಲರೂ, ಎಲ್ಲ ಊರವರು, ಒಬ್ಬರೇ ಬರಲಿ, ಅದೇ ಊರವ್ರು ಬರಲಿ, ಇದೇ ಊರಲ್ಲಿ ಎಲ್ಲರೂ ಒಗ್ಗಟ್ಟಾಗು. ಒಗ್ಗಟ್ಟಾಗಿದ್ರೆ ಮಾತ್ರ, ಇಲ್ಲಾಂದ್ರೆ ಏನಾಗ್ತದೆ ಅಂದರೆ ಜನಸಂಖ್ಯೆ ನಾವು ತೋರಿಸ್ಬೇಕಂತಲ್ಲ, ನಮ್ಮ ಸ್ವಾಭಿಮಾನವನ್ನು ತೋರಿಸ್ಬೇಕು, ನಮ್ಮ ಶ್ರದ್ಧೆಯನ್ನು ತೋರಿಸ್ಬೇಕು, ನಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕು. ಬರೀ ಹೋರಾಟದಲ್ಲಿ ನಾವು ಭಾಗವಹಿಸಿ ಯಾವ ನಾಲ್ಕು ಮಂದಿ ಕಾಣಬೇಕಂತೇಳಿ ನಾವು ಸಂಘಟನೆ ಆಗೋದ್ರಿಂದ ಉಪಯೋಗ ಇಲ್ಲ. ನಾವು ಸಂಘಟನೆ ಆಗಬೇಕಂದ್ರೆ ನಾವೆಲ್ಲರೂ ಸೇರಬೇಕು. ಆ ಏನು ನಾವೇನು ಮಾತಾಡ್ತೀವಿ ಅದು ಕಾರ್ಯರೂಪಕ್ಕೆ ಬರಬೇಕು. ನಾವು ಮಾತಾಡೋದೊಂದು, ಕಾರ್ಯರೂಪಕ್ಕೆ ಬರೋದೊಂದು ಆಗಬಾರ್ದು. ನಡೆಯಿರ್ತಕ್ಕಂಥ ಘಟನೆ ನಿಮ್ಮನ್ನೆಲ್ಲ ವ್ಯತ್ಯಾಸವನ್ನು ಮಾಡಿದೆ. ಇಲ್ಲಿವರೆಗೂ ನೀವೆಲ್ಲ ಮಲ್ಕೊಂಡಿದ್ದೆ, ನಾನು ಬೇರೆ ನೀನು ಬೇರೆ, ಅವ್ರಿಗೂ ಕೆಟ್ಟಾಗದ, ಅವ್ರಿಗೆ ಅನ್ಯಾಯ ಆಗ್ಯದ, ನಮಗೇನಾಗಿಲ್ಲ ಅನ್ನೋ ಭಾವನೆ ಒಳಗೆ ಇತ್ತು. ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಹಿರಿಯರು ಹೇಳಬೇಕು. ಊರಿಸುವ ಲಿಂಗಾಯತ ಸಮಾಜವನ್ನು ಒಗ್ಗಟ್ಟು ಮಾಡೋಕ್ಕೆ ಆನಗಲ್ ಕುಮಾರಸ್ವಾಮಿಗಳು ಅವ್ರ ಜೊತೆಗೆ ಎಲ್ಲ ಭಕ್ತ ಸಮುದಾಯ, ಹರಡಕರ್ ಮಂಗಪ್ಪನವ್ರು ಇರ್ಬೋದು, ಆಳ್ತಾಳ ರುದ್ರಗೌಡರು ಇರ್ಬೋದು, ವಾರದ ಮಲ್ಲಪ್ಪನವ್ರು ಇರ್ಬೋದು, ಕೃಷ್ಣ ಲಿಂಗರಾಜರು, ಇನ್ನೂ ಅನೇಕರು ಇದ್ದರು. ಅವರೆಲ್ಲ ತಮ್ಮ ಮನೆಯನ್ನು ತೊರೆದು ಈ ಸಂಘಟನೆಯನ್ನು ಮಾಡಿದರು. 1904 ಸ್ಥಾಪನೆ ಆಗಿರ್ತಕ್ಕಂಥ ಮಹಾಸಭಾ ಅದರ ನಂತರ ಒಂದು 20 ಭಾಳ ಚಂದ ಕೆಲಸ ಮಾಡಿತು. ಅದರ ನಂತರ ನೀತಿಗೆ ಜಾರಿ ಬಿಡ್ತದೆ, ಈಗ ಪೂರ್ತಿ ಮಲ್ಕೊಂಡೇ ಬಿಟ್ಟದ. ಯಾಕೆ ಹಿಂಗಾಯಿತು ಅಂತಂದ್ರೆ ನೀವೆಲ್ಲರೂ ಎಚ್ಚೆತ್ಕೊಳ್ಳಾರ್ಬೇಕು. ನೀವೆಲ್ಲ ಏನು ಮಾಡಿಕೊಂಡ್ರಿ, ನಾನು ಬಣಿಸ್ಗ, ನಾ ಪಂಚಮಸಾಲಿ, ನಾ ಗಾಣಗಿರವ, ಹಿಂಗೆ ಒಳಪಂಗಡಗಳು ನಾವು ಸಂಘಟನೆ ಮಾಡ್ಕೊಂಡು ಹೊಂದ್ಬಿಟ್ಟಿವಿ. ಆದರೆ ಇದನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಬೇರೆಯವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಅದು ರಾಜಕೀಯ ವ್ಯಕ್ತಿಗಳಿರ್ಬೋದು, ಬೇರೆ ಸಮಾಜದವರು ಇರ್ಬೋದು. ಯಾಕೆ ಅನ್ಯಾಯ ಆಗ್ತಾ ಇದೆ ನಮಗೆ ಅಂತಂದರೆ ನೀವು ಒಗ್ಗಟ್ಟಿರಲಾರ್ಬೇಕು. ನೀವೆಲ್ಲ ಶಾಲೆಗೆ ಕರ್ತಿರ್ತೀರಿ ಪ್ರಾರಂಭದಲ್ಲಿ, ಒಂದನೇ ಹತ್ರಾಗ ಹೇಳ್ತಿರ್ತಾರೆ, ಒಂದು ಕಟ್ಟಿ ತೋರಿಸಿ ಮುರಿದ್ರೆ ಮುರಿತದೆ, 5 ಕಟ್ಟಿ ಕೂಡಿಸಿ ಮುರಿದ್ರೆ ಮುರಿಯೋಕ್ಕಾಗಲ್ಲ ಅಂತ. ನೀವೆಲ್ಲರೂ ಒಗ್ಗಟ್ಟಾಗಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಇಲ್ಲೇನು ಅನ್ಯಾಯ ಬೇರೆಯವ್ರಿಗೆ ಆಗಿದೆ ಅಂತ ನಾವೆಲ್ಲ ಕೂಡಿದ್ವಲ್ಲ,
ಅದು ನಮ್ಮ ಪ್ರತಿಯೊಬ್ಬರಿಗೆ ಆಗುವಂತ ಪರಿಸ್ಥಿತಿ ಬರುತ್ತದೆ ಎಲ್ಲ ಒಗ್ಗಟ್ಟನ ತೋರಿಸಬೇಕು ನಿಮಗೆಲ್ಲ ಸ್ವಾಭಿಮಾನ ಬರಬೇಕು ಅಂತ ನಾನು ಇಷ್ಟೆಲ್ಲ ನೋಡಿದ ನನಗೆ ಆಶ್ಚರ್ಯ ಆಗುತ್ತೆ ನಿಮಗೆ ಹಳ್ಳಿ ಜನನೇ ಬೇಕಾಗಿಲ್ಲ ಗಂಗಾವತಿಯಲ್ಲೇ 4000 ಜನ ಕೂರುವನು ಏನಾಗಿದೆ ಸಮಾಜಕ್ಕೆ ಅಂತ ಯಾಕೆ ಇಷ್ಟೊಂದು ನಿರಾಭಿಮಾನ ಯಾಕೆ ಅಂತ ಯಾವ ಸಮಾಜ ನಿಮಗೆ ಅಸ್ತಿತ್ವವನ್ನು ಕೊಟ್ಟದ ಯಾವ ಸಮಾಜ ನಿಮಗೆ ಸಂಸ್ಕಾರ ಕೊಟ್ಟದ ಯಾವ ಸಮಾಜ ಅನ್ನ ನೀರು ಅಕ್ಷರವನ್ನು ಕೊಟ್ಟದ ಆ ಸಮಾಜಕ್ಕಾಗಿ ನಿಂದಾಕೊಳ್ಳ್ರಿ ಅಂತಂದ್ರೆ ನಿಮಗೆ ಏನು ಹೇಳಬೇಕು ಯಾಕೆ ಇದೆಲ್ಲ ಈ ನಿರ್ಲಕ್ಷ್ಯನೆ ನಿಮ್ಮನ್ನ ಇವತ್ತು ಬೇರೆದವರು ಅನ್ಯಾಯ ಮಾಡಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದೆಲ್ಲ ನಮ್ಮಲ್ಲಿ ಒಂದು ಮಾತಿದೆ ಒಮ್ಮೆ ಗಿಡ ಕಡಿದಕ್ಕೆ ಹೋಗಿದ್ರು ಗಿಡ ಕಡಿತಾ ಇದ್ರು ಗಿಡ ಕಡಿದ ಟೈಮ್ನಾಗ ಆ ಗಿಡ ಅಳ್ತಾ ಇತ್ತು ಕೊಡ್ಲಿ ಇತ್ತಲ್ಲ ಕಡಿದ ಕೊಡ್ಲಿ ಕೊಟ್ಟಿಗೆ ತೋರ್ತದಕ್ಕೆ ಯಾಕೆ ಅಳ್ತಾ ಇದ್ರು ಏನು ಭಯವಲ್ಲಲ್ಲ ನನಗೆ ಅಂತ ಸಿಟ್ಟು ಆಗೋಲ್ಲ ನನ್ನ ಮೇಲೆ ಅಂತ ಕೇಳ್ತು ಅವಾಗ ಗಿಡ ಹೇಳ್ತು ನಿಮ್ಮ ಮೇಲೆ ಸಿಟ್ಟಾಗೋದು ಏನಾರ ನನ್ನ ಕಡೆಯಾಕೆ ನಿಮ್ಮ ಜೊತೆಗೆ ನಮ್ಮವನ ಸೇರಿದ್ದಕ್ಕೆ ನಾ ಯಾರಿಗಂತ ಹೇಳಿ ಅಂತ ಹೇಳ್ತು ಏನಾಗ್ತೇಳ್ರಿ ಆ ಕೊಡ್ಲಿ ಒಂದೇ ಕೊಡ್ಯಾಕೆ ಆಗಂಗಿಲ್ಲ ಆ ಕೊಡ್ಲಿ ಜೊತೆಗೆ ಕಟ್ಟಿಗೆ ಕಾ ಹುಷಾರಿರ್ತದೆ ಹಂಗೆ ನಮ್ಮ ಸಮಾಜ ಬೆಳೀತಾ ಇದೆ ಅಂತಂದ್ರೆ ಒಗ್ಗಟ್ಟಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ತೊಂದರೆ ಮಾಡೋರು ಅದನ್ನು ಕಾಲು ಹಿಡಿದು ಎಳೆಯೋರು ಯಾರು ಹೇಳ್ರಿ ನಮ್ಮವರೇ ಇರ್ತಾರೆ ಅದಕ್ಕೆ ನೀವೇ ಅದನ್ನು ಅರ್ಥ ಮಾಡಿಕೊಂಡು ನೀವೆಲ್ಲ ಒಗ್ಗಟ್ಟಾಗಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಭಾಳ ಕಷ್ಟ ಇದೆ ಯಾಕಂದರೆ ಈಗ ನೋಡ್ರಿ ಮೊನ್ನೆ ಬಂಧನೆ ಆಗಿರ್ತಕ್ಕಂಥ ಇಬ್ಬರು ಬಿಡುಗಡೆ ಆದರೆ ಜಾಮೀನು ಮೇಲೆ ಅವ್ರು ವಿಜಯೋತ್ಸವ ಆಚರಿಸ್ತಾರೆ ಅವರು ಮಾನಸಿಕ ಸ್ಥಿತಿ ಹೆಂಗಿದೆ ನೋಡಿ ಅಂದರೆ ನಿಮ್ಮನ್ನು ಹೊಡೆದು ಹೊರಗೆ ಬಂದರು ಅಂತಂದರೆ ವಿಜಯೋತ್ಸವ ಆಚರಿಸು ಅಂತಾರ ಅಂದರೆ ಇದಕ್ಕೆ ಕಾರಣ ಏನು ಅಂದರೆ ನಿಮ್ಮ ನಿರ್ಲಕ್ಷ್ಯತನ ನಿಮ್ಮ ಹೇಡಿತನ ನಿಮ್ಮ ನಿರಾಭಿಮಾನಿತನ ಅದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ಇನ್ನು ಮೇಲಾದರೂ ಎಚ್ಚೆತ್ತುಕೊಂಡು ಈ ಸಮಾಜದ ಒಗ್ಗಟ್ಟನ್ನು ಒಡೆಯದ ರೀತಿಯಲ್ಲಿ ಕಾಪಾಡುವಂಥ ಕೆಲಸ ಎಲ್ಲ ಹಿರಿಯರಿಗೂ ಇದೆ ರಾಜಕಾರಣಿಗಳಲ್ಲೂ ಇದೆ ರಾಜಕಾರಣಿಗಳ ಸೋಗಲಾಡಿತನವನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅವರು ಜಾತ್ಯತೀತವಾಗಿರ್ತೀವಿ ಇನ್ನೂ ನಿಮ್ಮ ಜೊತೆ ಗುರುತಿಸ್ಕೊಂಡ್ರೆ ಎಲ್ಲ ನಮಗೆ ಬೇರೆ ಸಮಾಜವ್ರು ಓಟ್ ಹಾಕೋದಲ್ಲೋ ಅನ್ನೋ ಮನಸ್ಥಿತಿ ಒಳಗೆ ಅವ್ರು ಇರ್ತಾರೆ ಅವ್ರನ್ನ ಬಿಟ್ಟುಬಿಡ್ರಿ ತಲೆನೇ ಕೆಡಿಸ್ಕೋಬೇಡ್ರಿ ಅವ್ರನ್ನ ನೀವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಮುಂದಿನ ಭವಿಷ್ಯ ಏನಿದೆ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋಕ್ಕೆ ನೀವು ಒಗ್ಗಟ್ಟಾಗಲಿಲ್ಲ ಅಂದರೆ ಮುಂದೆ ಭಾಳ ತೊಂದರೆ ಆಗ್ತದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದೇನು ಪ್ರತಿಭಟನೆ ಮಾಡ್ತಾ ಇದ್ರಿ ಇನ್ನು ಎಚ್ಚೆತ್ತುಕೊಂಡು ಎಲ್ಲ ಹಿರಿಯರಿದ್ದಾರೆ ಯುವಕರಿದ್ದಾರೆ ಈ ಗಂಗಾವತಿ ತಾಲೂಕಿನ ಒಂದು ಸಂಘಟನೆಯನ್ನು ಮಾಡಿರಿ ಈರ್ಷ್ಯ ಲಿಂಗಾಯತ ಸಂಘಟನೆಯನ್ನು ಮಾಡಿಕೊಂಡು ಇದನ್ನು ಭಾಳ ಆ್ಯಕ್ಟಿವ್ ಆಗಿ ಮಾಡೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜಕ್ಕೆ ಭವಿಷ್ಯಕ್ಕೆ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭಯರಹಿತ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ ಈಗೇನು ಅವರು ಜಾಮೀನು ಮೇಲೆ ಹೊರಗೆ ಬಂದಿದ್ದಾರೆ ಅವರನ್ನು ಸರಿಯಾದ ರೀತಿಯಲ್ಲಿ ಇನ್ನೊಮ್ಮೆ ಬಂಧಿಸಿ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಟ್ಟರೆ ಮಾತ್ರ ಮುಂದಿನ ಯಾರೋ ಈ ರೀತಿಯ ಕಾರ್ಯವನ್ನು ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕೆ ಸರ್ಕಾರ ಅಟ್ಟಹಾಸವನ್ನು ಮೆರೆತಿರ್ತಕ್ಕಂಥದ್ದು ನಿಜವಾಗಲೂ ಖಂಡನೀಯ ಇಂದು ಅದಕ್ಕೆ ಉದಾಹರಣೆಯಾಗಿ ಹುನ್ನಾಬಾದ್ ತಹಸೀಲ್ದಾರ್ ಆದಂಥ ಪ್ರದೀಪ್ ಹಿರೇಮಠ ಅವರು ಏನೋ ಒಂದು ಮನವಿ ಪತ್ರವನ್ನು ಸ್ವೀಕರಿಸಲಿಕ್ಕೆ ಬೇಗ ಬರಲಿಲ್ಲ ಅಂತೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ನಿಜವಾಗಲೂ ಕೂಡ ನಾವು ಗಂಗಾವತಿ ಕರ್ನಾಟಕ ರಾಜ್ಯದ ಎಲ್ಲ ವೀರಶೈವ ಲಿಂಗಾಯತರು ಮನವಿ ಮಾಡಿಕೊಳ್ಳೋದು ಏನಂದ್ರೆ ಅವರು ಯಾವುದೇ ವ್ಯಕ್ತಿ ಆಗಿರಲಿ ಅಂತ ವ್ಯಕ್ತಿಯನ್ನ ತಾವು ಕೂಡಲೇ ಮೊಕದ್ದಮೆಯನ್ನು ದಾಖಲಿಸಿ ಬಂಧಿಸಬೇಕು ಮತ್ತು ಸುಳ್ಳು ಮೊಕದ್ದಮೆಗಳನ್ನು ಯಾರು ದಾಖಲಿಸಿದ್ದಾರೆ ಅಂತರ ವಿರುದ್ಧ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಇಂಥ ಕೇಸ್ಗಳನ್ನು ಹಾಕುವವರನ್ನು ವಿಚಾರಣೆ ಮಾಡಬೇಕು ಮತ್ತು ಇಂಥ ದೌರ್ಜನ್ಯ ಎಸಗುವುದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಗಮನಹರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಾಜ ಬಾಂಧವರಿಗೆ ಮತ್ತೊಮ್ಮೆ ಅನಂತ